ಇಷ್ಟ ಕಾಣಿಸ್ತಾನ ಇಷ್ಟ श्रीराम समर्थ विदेहापरी तालोनी प्रपंच मुमुक्षु जनारागे अध्यात्म चर्चा करोनी बहुलोक जे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ। श्रीराम समर्थ चैतन्य चिंतने वंबत्तु नाम साधने ಎರಡು ವೃತ್ತಿ ನಿರೋಧ, ಇದು ಮುಖ್ಯವಾಗಿ ಯೋಗ ಮಾರ್ಗವಾಗಿರುತ್ತದೆ. ವೃತ್ತಿಗಳ ನಿರೋಧ ಮಾಡುವುದಕ್ಕಾಗಿ ಮೊದಲು ವೃತ್ತಿಗಳೆಂದರೇನು ಎಂಬುದನ್ನು ತಿಳಿಯಬೇಕು. ಪಂಚಕೋಶಗಳಲ್ಲಿ ಪ್ರಾಣಮಯ, ಮನೋಮಯ ಹಾಗೂ ವಿಜ್ಞಾನಮಯ ಕೋಶಗಳು ಒಂದರಲ್ಲೊಂದು ಅತ್ಯಂತ ಕೂಡಿದವುಗಳಾಗಿರುತ್ತವೆ. ಅಂತಃಕರಣದಲ್ಲಿ ವಾಸನೆಯು ಜಾಗೃತವಾಗಿ ಪ್ರಕಟವಾಗುವುದಕ್ಕಾಗಿ ಧಡಪಡಿಸಿತೆಂದರೆ ಮೇಲೆ ಹೇಳಿದ ಮೂರು ಕೋಶಗಳಲ್ಲಿ ಚಲನವಲನೆ ಪ್ರಾರಂಭವಾಗುತ್ತದೆ. ಈ ಚಲನವಲನೆಗೆ ವೃತ್ತಿ ಅನ್ನುತ್ತಾರೆ. ಪ್ರತಿಯೊಂದು ವೃತ್ತಿಯಲ್ಲಿ ಅದಕ್ಕೆ ದಿಶೆ ತೋರಿಸುವುದಕ್ಕಾಗಿ ಬುದ್ಧಿಯ ಅಂಶವಿರುತ್ತದೆ. ಆ ದಿಶೆಯಲ್ಲಿ ಹೇಗೆ ಹೋಗಬೇಕು, ಏನು ಮಾಡಬೇಕು ಎಂದು ಮುಂತಾಗಿ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡತೊಡಗುತ್ತದೆ. ಹಾಗೂ ಕೊನೆಗೆ ವೃತ್ತಿಯು ಉತ್ಕಟ ಅಪೇಕ್ಷೆಯ ರೂಪದಲ್ಲಿ ಪರಿವರ್ತನೆ ಹೊಂದುತ್ತದೆ. ಹಾಗೂ ಆ ಅಪೇಕ್ಷೆಗನುಸಾರವಾಗಿ ಕಾರ್ಯ ಉಂಟಾಗಲು ಬೇಕಾಗುವ ಶಕ್ತಿಯು ಪ್ರಾಣಮಯ ಕೋಶದಿಂದ ಪ್ರಾಪ್ತವಾಗುತ್ತದೆ. ಅದರಲ್ಲಿಯೂ ಪ್ರಾಣ ಹಾಗೂ ಮನಸ್ಸು ಒಂದರಲ್ಲೊಂದು ಅಧಿಕ ಸಮರಸವಾಗಿರುವುದರಿಂದ ಪ್ರಾಣದ ನಿರೋಧದಿಂದ ಮನಸ್ಸಿನ ನಿರೋಧವಾಗುವುದು. ಶರೀರದಲ್ಲಿಯ ಮಜ್ಜಾತಂತುಗಳ ಮೂಲಕ ಅಂದರೆ ನರಗಳ ಮೂಲಕ ಪ್ರಾಣವು ಹರಿಯುತ್ತಿರುತ್ತದೆ. ಆದ್ದರಿಂದ ಪ್ರಾಣದ ನಿರೋಧ ಮಾಡಲು ವಿಶೇಷವಾದ ತಂತುಬಲ ಅಂದರೆ ನರಗಳ ಬಲ ಹಾಗೂ ಮೆದುಳಿನ ಬಲ ಬೇಕಾಗುತ್ತದೆ. ಸಾಮಾನ್ಯ ಮನುಷ್ಯರಲ್ಲಿ ಈ ಬಲವು ಖಚಿತ್ತಾಗಿ ಕಂಡುಬರುವುದರಿಂದ ಇದು ಸಾಮಾನ್ಯ ಮನುಷ್ಯರ ಶಕ್ತಿಯ ಆಚೆಗಿನ ಕಾರ್ಯವೆನಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ಯಾವ ವೃತ್ತಿಗಳು ಉತ್ಪನ್ನವಾಗುತ್ತವೆಯೋ ಅವು ನಮ್ಮ ಆನಂದದ ಮೇಲೆ ಆವರಣವನ್ನುಂಟು ಮಾಡುತ್ತವೆ. ಈ ಎಲ್ಲ ವಿಷಯಗಳು ತಿಳಿಯಬೇಕಾದರೆ ಮೊದಲು ನಾವು ನಮ್ಮೊಳಗೆ ನಮ್ಮ ಬುದ್ಧಿಯಿಂದ ವೃತ್ತಿಗಳ ಕಡೆಗೆ ಸಾಕ್ಷಿಭಾವದಿಂದ ನೋಡಲು ಬರಬೇಕಾಗುತ್ತದೆ. ಸಾಮಾನ್ಯವಾಗಿ ವೃತ್ತಿಯು ಉತ್ಪನ್ನವಾಯಿತೆಂದರೆ ನಾವು ಅದರೊಂದಿಗೆ ಸಮರಸವಾಗಿ ಅದು ತೆಗೆದುಕೊಂಡು ಹೋದ ಕಡೆಗೆ ಹರಿದು ಹೋಗುತ್ತೇವೆ. ವಸ್ತು ಪ್ರಾಪ್ತವಾದದ್ದಾದರೆ ನಮಗೆ ಆನಂದವಾಗುವುದೆಂಬ ದೃಢ ಭಾವನೆ ಇರುವುದರಿಂದ ಸಾಮಾನ್ಯ ಮನುಷ್ಯನ ಮನಸ್ಸು ವೃತ್ತಿಯ ರೂಪದಿಂದ ಇಂದ್ರಿಯಗಳ ಮೂಲಕ ಹೊರಗೆ ಓಡುತ್ತಿರುತ್ತದೆ. ಅದನ್ನು ಹಿಂದೆ ತಿರುಗಿಸಿ ವೃತ್ತಿಗಳನ್ನು ನಮ್ಮೊಳಗೆ ಶಾಂತ ಮಾಡಿಕೊಳ್ಳಲು ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ವೃತ್ತಿ ನಿರೋಧದ ಮೂಲಕ ಮನಸ್ಸಿನ ಮೇಲೆ ಸ್ವಾಮಿತ್ವ ಸಾಧಿಸುವ ಜನರೂ ಕೂಡ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಸಿಗುತ್ತಾರೆ. ಅಲ್ಲದೆ ವೃತ್ತಿಗಳ ಕೇವಲ ನಿರೋಧ ಮಾಡುವುದರಿಂದ ಅವು ಪೂರ್ಣವಾಗಿ ನಷ್ಟವಾಗಿ ಬಿಡದೆ ಮನಸ್ಸಿನ ಕೆಳಗಿನ ಆವರಣದಲ್ಲಿ ಹುದುಗಿಕೊಂಡು ಕುಳಿತಿರುತ್ತವೆ. ಯೋಗಿಯ ಮಾನಸಿಕ ಶಕ್ತಿಯು ಎಲ್ಲಿಯವರೆಗೆ ಪ್ರಚಂಡವಾಗಿರುವುದೋ ಅಲ್ಲಿಯವರೆಗೆ ಹತ್ತಿಕ್ಕಿ ಕುಳಿತ ವೃತ್ತಿಗಳು ನಿಯಂತ್ರಣದಲ್ಲಿರುತ್ತವೆ. ಶಕ್ತಿಯು ಕ್ಷೀಣವಾಯಿತೆಂದರೆ ಅವನ ನಿಯಂತ್ರಣವು ಸಡಿಲವಾಗುತ್ತದೆ. ಹಾಗೂ ಅದಕ್ಕೆ ಪೋಷಕವಾದ ಪರಿಸ್ಥಿತಿಯು ಪ್ರಾಪ್ತವಾಯಿತೆಂದರೆ ಆ ವೃತ್ತಿಗಳು ವೇಗದಿಂದ ಹೊರಚಿಮ್ಮಿ ಬರುತ್ತವೆ.
ಇದೇ ಕಾರಣದಿಂದ ಅನೇಕ ಯೋಗಿಗಳು ಸಾಧನೆ ಬಿಡುವುದರಿಂದಾಗಲಿ ಅಥವಾ ವಯಸ್ಸು ಆದ ಮೇಲಾಗಲಿ ಜಾರಿ ಬಿಡುತ್ತಾರೆ ತಾತ್ಪರ್ಯವೇನೆಂದರೆ ಇದು ಸಾಮಾನ್ಯ ಮನುಷ್ಯರ ಮಾರ್ಗವಲ್ಲ ಮೂರು ವಾಸನಾತ್ಯಾಗ ವಾಸನಾ ಶಬ್ದವು ವಸ್ ಧಾತುವಿನ ಪ್ರಯೋಜನವೆಂದು ಪ್ರಯೋಜಕವೆಂಬ ರೂಪದಿಂದ ಆದದ್ದಾಗಿರುತ್ತದೆ ಇದರ ಅರ್ಥವೇನೆಂದರೆ ಯಾವುದು ಮನಸ್ಸನ್ನು ತೆಗೆದುಕೊಂಡು ಹೋಗಿ ವಿಷಯದಲ್ಲಿ ಮುಳುಗಿಸುವುದೋ ಅದು ವಾಸನೆ ವಿಷಯ ಶಬ್ದದ ಅರ್ಥವೇನೆಂದರೆ ವಿಶೇಷೇಣ ಸಿಂಚತಿ ಇಂದ್ರಿಯಾಣಿ ಮನಶ್ಚ ಇತಿ ಅಂದರೆ ಯಾವುದರಲ್ಲಿ ಇಂದ್ರಿಯಗಳು ಹಾಗೂ ಮನಸ್ಸು ಮುಳುಗಿರುವವೋ ಆ ಪದಾರ್ಥಗಳು ವಾಸನೆಯು ಒಂದು ಶಕ್ತಿಯಾಗಿರುತ್ತದೆ ಸಚ್ಚಿದಾನಂದ ಸ್ವರೂಪಿಯಾದ ಭಗವಂತನ ಅನಂತ ಶಕ್ತಿಗಳಲ್ಲಿ ಎರಡು ಮಹಾಶಕ್ತಿಗಳು ವಿಶ್ವದಲ್ಲಿ ಕಾರ್ಯ ಮಾಡುತ್ತಿರುತ್ತವೆ ಮೊದಲನೆಯದು ಜ್ಞಾನಶಕ್ತಿ ಹಾಗೂ ಎರಡನೆಯದು ಕ್ರಿಯಾಶಕ್ತಿ ಶಕ್ತಿಯು ಯಾವಾಗಲೂ ಸುಮ್ಮನೆ ಕೂಡುವುದಿಲ್ಲ ಅದರಲ್ಲಿ ಚಲನವಲನೆ ಅಥವಾ ಕ್ರಿಯಾಶೀಲತೆಯು ಇದ್ದೇ ಇರುತ್ತದೆ ಕ್ರಿಯಾಶಕ್ತಿಯು ವಾಸನಾ ರೂಪದಿಂದ ಪ್ರಕಟವಾಗುತ್ತದೆ ಈ ಶಕ್ತಿಯು ಅನಂತ ಪ್ರಕಾರದ ಅನಂತ ನಾಮರೂಪಗಳನ್ನು ನಿರ್ಮಾಣ ಮಾಡಿ ಕಾಲದ ಸತ್ತೆಯಿಂದ ಅವುಗಳನ್ನು ಕುಣಿಸುತ್ತದೆ ನಾಮರೂಪಗಳನ್ನು ಹೊಂದಿ ವ್ಯಕ್ತವಾಗುವಾಗ ಅದಕ್ಕೆ ಉಪಾಧಿಯ ಸಹಾಯ ತೆಗೆದುಕೊಳ್ಳಬೇಕಾಗಿ ಬರುತ್ತದೆ ಉಪಾಧಿ ಎಂದರೆ ಬಂಧನ ಅಥವಾ ಮರ್ಯಾದೆ ಎಲ್ಲಿ ವಾಸನೆಯು ಬರುತ್ತದೆಯೋ ಅಲ್ಲಿ ಅಜ್ಞಾನ ಆಕುಂಚಿತ ವೃತ್ತಿ ಬಂಧನ ಹಾಗೂ ಸಣ್ಣತನಗಳು ಬಂದೇ ಬರುತ್ತವೆ ಆಕುಂಚಿತ ಭಾವವು ಬಂದೊಡನೆ ಮೂಲ ಆನಂದದ ಸ್ವರೂಪದ ಮೇಲೆ ಆವರಣವು ಬರುತ್ತದೆ ಆನಂದದ ಲೋಪವಾದೊಡನೆ ಅಜ್ಞಾನದ ಅಂಧಕಾರವು ನಿರ್ಮಾಣವಾಗಿ ದುಃಖದ ಜನ್ಮವಾಗುತ್ತದೆ ವಾಸನೆ ಎಂದರೆ ಭಗವಂತನ ವಿಸ್ಮರಣೆ ಎಲ್ಲಿ ವಾಸನೆ ಇರುತ್ತದೆಯೋ ಅಲ್ಲಿ ಭಗವಂತನು ಇದ್ದೂ ಇಲ್ಲದಂತಾಗುತ್ತಾನೆ ಈ ವಾಸನೆಗೆ ಮಾಯೆ ಎನ್ನುತ್ತಾರೆ ಭಗವಂತನು ಇದ್ದಲ್ಲಿ ಮಾಯೆಯು ನೆರಳಿನಂತೆ ಇರುವುದರಿಂದ ವಾಸನೆಯ ಶಕ್ತಿಯ ಪ್ರಭಾವವು ಸ್ವತಃ ಭಗವಂತನವರೆಗೆ ಮುಟ್ಟುತ್ತದೆ ಆದ್ದರಿಂದ ವಾಸನೆಗಳ ನಿಯಂತ್ರಣ ಮಾಡಲು ಅನ್ಯ ಸಾಧನೆಗಳು ಅಸಮರ್ಥವಾಗುತ್ತವೆ ಭಗವಂತನ ಸಹಾಯದಿಂದ ಅಂದರೆ ಅನುಗ್ರಹದಿಂದ ವಾಸನೆಯ ನೆರಳು ಇಲ್ಲದಂತಾಯಿತೆಂದರೆ ಆನಂದ ರೂಪವು ಸ್ವಚ್ಛವಾಗಿ ಪ್ರಕಾಶಗೊಳ್ಳುತ್ತದೆ ಭಗವಂತನ ಸಹಾಯವೆಂದರೆ ಅವನ ಎರಡನೇ ಶಕ್ತಿಯಾದ ಶಾರದೆಯ ಅನುಗ್ರಹ ಇದು ಆನಂದ ರೂಪದ ಜ್ಞಾನಶಕ್ತಿಯಾಗಿರುವುದರಿಂದ ಅಜ್ಞಾನದ ನಾಶ ಮಾಡುವುದರಲ್ಲಿ ಇಷ್ಟು ಪ್ರಬಲವಾದ ಬೇರೆ ಉಪಾಯವು ಯಾವುದೂ ಇರುವುದಿಲ್ಲ ಶಾರದೆಯ ಕೃಪೆಯಿಂದ ಸಾಧಕನು ಪರಮಾರ್ಥದ ವಿಚಾರ ಮಾಡಲು ಸಮರ್ಥನಾಗುತ್ತಾನೆ ನಿಧಿಧ್ಯಾಸದಲ್ಲಿ ಮನಸ್ಸನ್ನು ತೊಡಗಿಸುತ್ತಾನೆ ಹಾಗೂ ಧ್ಯಾನಾವಸ್ಥೆಯಲ್ಲಿ ಸ್ಥಿರವಾಗಿ ಉಳಿಯಲು ಸಮರ್ಥನಾಗುತ್ತಾನೆ ಇದರ ಸಹಾಯದಿಂದಲೇ ಯೋಗಿಗಳು ಸಮಾಧಿಯನ್ನು ಸಾಧಿಸುತ್ತಾರೆ ಸಾಧುಗಳು ತುರ್ಯಾವಸ್ಥೆಯನ್ನು ಮುಟ್ಟುತ್ತಾರೆ ಹಾಗೂ ಜ್ಞಾನಿ ಪುರುಷರು ಶಾಂತರಾಗಿ ಆತ್ಮಶಾಂತಿಯನ್ನು ಅನುಭವಿಸುತ್ತಾರೆ ಇದೇ ಶಕ್ತಿಯು ಭಕ್ತನನ್ನು ಪ್ರೇಮ ಮಾರ್ಗದಿಂದ ಆನಂದ ರೂಪ ಭಗವಂತನವರಿಗೆ ಮುಟ್ಟಿಸುತ್ತದೆ ಶಾರದೆಯು ಸ್ಫೂರ್ತಿ ರೂಪವಾಗಿದ್ದು ಓಂಕಾರ ರೂಪದಿಂದ ಪರಾವಾಣಿಯಲ್ಲಿ ವಾಸ ಮಾಡುತ್ತದೆ ಸದ್ಗುರುಗಳು ಶಿಷ್ಯರಿಗೆ ಕೊಡುವ ನಾಮವು ಇದೇ ಆಗಿರುತ್ತದೆ ಆದ್ದರಿಂದ ಶಾರದ ಅಂದರೆ ಸದ್ಗುರು ಕೃಪೆ ಎಂದು ತಿಳಿಯಬೇಕು ಅದು ಶುದ್ಧ ಅರಿವಿನ ಸ್ವರೂಪವಾಗಿದ್ದು ಪರಮಾರ್ಥ ಸಾಧಿಸುವುದಕ್ಕೆ ನಮಗೆ ಅನುಕೂಲವಾಗಿರಬೇಕಾಗುತ್ತದೆ ಭಗವಂತನ ನಿಜವಾದ ಸ್ವರೂಪ ಅಂದರೆ ಆನಂದ ರೂಪದ ಅಥವಾ ಸ್ವಸ್ವರೂಪದ ಜ್ಞಾನವಾಗಬೇಕಾದರೆ ಶಾರದೆಯ ಕೃಪೆಯಾಗಬೇಕು ಮನುಷ್ಯನಲ್ಲಿ ವಾಸನಾಶಕ್ತಿಯು ಬೇಕು ಬೇಡ ಎಂಬ ಭಾವನೆಗಳ ರೂಪದಲ್ಲಿ ಪ್ರಕಟವಾಗುತ್ತದೆ ಆದರೆ ಜ್ಞಾನಶಕ್ತಿಯಾದ ಶಾರದೆಯು ವಾಣಿಯ ರೂಪದಲ್ಲಿ ಪ್ರಕಟವಾಗುತ್ತದೆ ವಾಸನೆಯು ಸೂಕ್ಷ್ಮ ಬಿದ್ದಂತೆ ಶಾರದೆಯು ಸೂಕ್ಷ್ಮ ವಾಸನೆಯು ಅಂತರ್ಯಾಮಿ ಇದ್ದಂತೆ ಶಾರದೆಯು ಅಂತರ್ಯಾಮಿ ವಾಸನೆಯು ಸರ್ವವ್ಯಾಪಿ ಇದ್ದಂತೆ ಶಾರದೆಯು ಸರ್ವವ್ಯಾಪಿ ವಾಸನೆಯು ಸಾಮರ್ಥ್ಯವಾನ್ ಇದ್ದಂತೆ ಶಾರದೆಯು ಸಾಮರ್ಥ್ಯವಾನ್ ಹೀಗಿದ್ದರೂ ಒಂದೇ ಭಗವಂತನ ಈ ಎರಡು ಶಕ್ತಿಗಳಲ್ಲಿ ಕೆಲವು ಮಹತ್ವದ ಭೇದಗಳಿರುತ್ತವೆ ವಾಸನೆಯು ಅಧೋಮುಖವಾಗಿದ್ದರೆ ಶಾರದೆಯು ಊರ್ಧ್ವಮುಖವಾಗಿರುತ್ತದೆ ವಾಸನೆಯು ಅವ್ಯಕ್ತದಿಂದ ವ್ಯಕ್ತದ ಕಡೆಗೆ ಧಾವಿಸುತ್ತಿದ್ದರೆ ಶಾರದೆಯು ವ್ಯಕ್ತದಿಂದ ಅವ್ಯಕ್ತದ ಕಡೆಗೆ ಧಾವಿಸುತ್ತದೆ ವಾಸನೆಯು ಉಪಾಧಿಗಳನ್ನು ಬೆಳೆಸಿದರೆ ಶಾರದೆಯು ಉಪಾಧಿಗಳನ್ನು ಕಡಿಮೆ ಮಾಡುತ್ತದೆ
ವಾಸನೆಯು ಜೀವವನ್ನು ಆಕುಂಚಿತಗೊಳಿಸಿದರೆ ಶಾರದಿಯು ಅದನ್ನು ವಿಶಾಲಗೊಳಿಸುತ್ತದೆ. ವಾಸನೆಯ ಪ್ರಯತ್ನವು ಜಡದಿಂದ ಸುಖ ಪಡೆಯುವುದರ ಕಡೆಗೆ ಇದ್ದರೆ ಶಾರದೆಯ ಪ್ರವೃತ್ತಿಯು ಸೂಕ್ಷ್ಮ ಆನಂದದ ಕಡೆಗೆ ಇರುತ್ತದೆ. ವಾಸನೆಯಲ್ಲಿ ಶಕ್ತಿಯ ವ್ಯಯವಾಗುತ್ತದೆ, ಆದರೆ ಶಾರದೆಯಲ್ಲಿ ಶಕ್ತಿ ಸಂಚಯವಿರುತ್ತದೆ. ವಾಸನೆ ಎಂದರೆ ಸಂಶಯ ಹಾಗೂ ಶಾರದೆ ಎಂದರೆ ನಿಶ್ಚಯ. ವಾಸನೆ ಎಂದರೆ ಆನಂದದ ಲೋಪ ಹಾಗೂ ಶಾರದೆ ಎಂದರೆ ಶಾಂತಿ ಅಥವಾ ಸಮಾಧಾನ. ವಾಸನೆ ಎಂದರೆ ಭಗವಂತನ ವಿಸ್ಮರಣೆ ಹಾಗೂ ಶಾರದೆ ಎಂದರೆ ಭಗವಂತನ ಸ್ಮರಣೆ. ತಾತ್ಪರ್ಯವೇನೆಂದರೆ ವಾಸನೆಯನ್ನು ಇಲ್ಲದಂತೆ ಮಾಡಲು ಅಂದರೆ ದುಃಖದ ನಾಶ ಮಾಡಲು ಅಂದರೆ ಆನಂದದ ಪ್ರಾಪ್ತಿಗಾಗಿ ಶಾರದಾ ಶಕ್ತಿ ಅರ್ಥಾತ್ ಭಗವಂತನ ಸ್ಮರಣೆ ಇದೇ ಶ್ರೇಷ್ಠ ಉಪಾಯವಾಗಿರುತ್ತದೆ. ಭಗವಂತನ ಸ್ಮರಣೆ ಎಂದರೆ ಭಗವಂತನ ಅಸ್ತಿತ್ವದ ಅರಿವು. ಭಗವಂತನು ಆನಂದ ಸ್ವರೂಪವಾಗಿರುತ್ತಾನೆ. ಆನಂದವೆಂದರೆ ಪ್ರಣವ, ಓಂಕಾರ ಅಥವಾ ನಾಮ. ಆದ್ದರಿಂದ ವಾಸನೆಯನ್ನು ಇಲ್ಲದಂತಾಗಿ ಮಾಡಿ ಆನಂದ ರೂಪವಾಗುವುದಕ್ಕಾಗಿ ನಾಮಸ್ಮರಣೆಯೇ ಶಾಸ್ತ್ರಶುದ್ಧ ಮಾರ್ಗವಾಗಿರುತ್ತದೆ. ಇಷ್ಟೇ ಅಲ್ಲದೆ ನಾಮಸ್ಮರಣದಂಥ ಅತ್ಯಂತ ಸಹಜ ಸಿದ್ಧವಾದ ಬೇರೆ ಸಾಧನೆಯೇ ಇಲ್ಲ. ಶುದ್ಧವಾದ ಆನಂದವು ಅತ್ಯಂತ ಸಹಜವಾಗಿರುತ್ತದೆ. ಸಹಜಾಯತೆ ಇತಿ ಸಹಜ ಅಂದರೆ ಜೀವದ ಜನ್ಮದೊಂದಿಗೆ ಯಾವುದು ಬರುವುದೋ ಹಾಗೂ ಯಾವುದು ಅತ್ಯಂತ ಮೂಲ ಸ್ವರೂಪವನ್ನು ಹಿಡಿದುಕೊಂಡಿರುವುದೋ ಅದಕ್ಕೆ ಸಹಜವೆನ್ನುತ್ತಾರೆ. ಆನಂದವೂ ಸಹಜವಾಗಿರುತ್ತದೆ. ಆದ್ದರಿಂದ ಹುಟ್ಟಿ ಬರುವ ಎಲ್ಲ ಜೀವಿಗಳ ಸ್ವಭಾವವಾಗಿರುತ್ತದೆ. ಅದು ಜೀವನದಲ್ಲಿಯ ಎಲ್ಲ ಉಪಾಧಿಗಳ ಹೊರತಾಗಿ ಇರಬಲ್ಲದು. ಶರೀರ ಕ್ಲೇಶ, ತಪಶ್ಚರ್ಯ, ತೀರ್ಥಯಾತ್ರೆ, ಉಪವಾಸ, ಆಸನ, ಪ್ರಾಣಾಯಾಮ, ವಾಚನ, ಲೇಖನ, ವಿದ್ವತ್ತು, ಕಲೆ, ಐಶ್ವರ್ಯ ಇತ್ಯಾದಿ ಮನುಷ್ಯ ಜೀವನದಲ್ಲಿಯ ಉಪಾಧಿಗಳು ಆನಂದಕ್ಕೆ ಅಡ್ಡ ಬರಲು ಶಕ್ಯವಿಲ್ಲ. ಆ ಎಲ್ಲ ವಿಷಯಗಳು ಇರಬಹುದು ಅಥವಾ ಇರಲಿಕ್ಕಿಲ್ಲ, ಆದರೆ ಆನಂದ ಮಾತ್ರ ಇದ್ದೇ ಇರುತ್ತದೆ. ಆನಂದದ ಸಾಧನೆಯೂ ಕೂಡ ಆನಂದದಷ್ಟೇ ಸಹಜವಾದದ್ದಾಗಿರಬೇಕು. ಪ್ರಣವ ಅಥವಾ ಓಂಕಾರವೇ ಆ ಸಾಧನೆಯು. ಮನುಷ್ಯನು ಮೂಕನಾಗಿದ್ದರೂ ಕೇವಲ ತನ್ನ ಬಾಯಿ ತೆರೆದು ಅ ಎಂದು ಅಕ್ಷರ ಉಚ್ಚಾರ ಮಾಡಬಲ್ಲನು. ಮನುಷ್ಯನು ಮೂಕನಾಗಿದ್ದರೂ ಕೇವಲ ತನ್ನ ಬಾಯಿ ತೆರೆದು ಅ ಎಂದು ಅಕ್ಷರ ಉಚ್ಚಾರ ಮಾಡಬಲ್ಲನು. ತುಟಿಗಳನ್ನು ವರ್ತುಲಾಕಾರ ಮಾಡುವುದರಿಂದ ಉ ಅಕ್ಷರ ಬರುತ್ತದೆ ಹಾಗೂ ತುಟಿ ಮುಚ್ಚುವುದರಿಂದ ತಾನಾಗಿಯೇ ಮ ಅಕ್ಷರದ ಉಚ್ಚಾರವಾಗುತ್ತದೆ. ಈ ರೀತಿ ಅ ಉ ಮ ಸೇರಿ ಓಂಕಾರವಾಗುತ್ತದೆ. ಮನುಷ್ಯನು ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ಹುಟ್ಟಿ ಬಂದವನಾಗಿದ್ದರೂ ಓಂಕಾರದ ಉಚ್ಚಾರವನ್ನು ಅತ್ಯಂತ ಸಹಜವಾಗಿ ಮಾಡಬಲ್ಲನು. ಪ್ರಣವ ಅಥವಾ ಓಂಕಾರವೆಂದರೆ ನಾಮ. ಇದು ಮನುಷ್ಯನ ವಿಷಯದಲ್ಲಿ ಆನಂದದಷ್ಟೇ ಸಹಜ ಸಿದ್ಧವಾಗಿರುತ್ತದೆ. ಯಾವುದು ಸಹಜ ಸಿದ್ಧವಾಗಿರುತ್ತದೆಯೋ ಅದಕ್ಕೆ ಕಷ್ಟಪಡಬೇಕಾಗುವುದಿಲ್ಲ. ಆದ್ದರಿಂದ ಅದು ಸರ್ವಜನೀಯ ಹಾಗೂ ಸುಲಭವಾದದ್ದಾಗಿರುತ್ತದೆ. ತಾತ್ಪರ್ಯವೇನೆಂದರೆ ಸಹಜ ರೂಪವಾದ ಆನಂದದ ಪ್ರಾಪ್ತಿಯ ಸಾಧನೆಯಾದ ನಾಮಸ್ಮರಣೆಯೂ ಕೂಡ ಅಷ್ಟೇ ಸಹಜ ಸಿದ್ಧ ಸಾಧನೆಯಾಗಿದೆ. ನಾಮವು ಸಾಧನೆಗಳ ರಾಜನಾಗಿರುತ್ತದೆ. ಅಧ್ಯಾಯ 4. ನಾಮ ಸಾಧನೆಯ ವೈಶಿಷ್ಟ್ಯ. ಸಾಮಾನ್ಯ ಪ್ರಾಪಂಚಿಕ ಮನುಷ್ಯರಿಗೆ ಸಹಜವಾಗಿ ಸಾಧ್ಯವಾಗುವಂತಹ ಭಗವಂತನ ದರ್ಶನದ ಉಪಾಯವು ಮುಂದೆ ಹೇಳುವ ಲಕ್ಷಣಗಳಿಂದ ಸಂಪನ್ನವಾದದ್ದಾಗಿರಬೇಕು. ಶರೀರಕ್ಕೆ ಕಷ್ಟವಾಗದಂತಹದು, ಪರಿಸ್ಥಿತಿಯನ್ನು ವ್ಯತ್ಯಾಸಗೊಳಿಸದೇ ಆಗುವಂತಹದು, ಹಣಕ್ಕಾಗಲಿ ಅಥವಾ ಲೌಕಿಕಕ್ಕಾಗಲಿ ಧಕ್ಕೆಯನ್ನುಂಟು ಮಾಡದೇ ಇರುವಂತಹದು, ಸಮೀಪದ ರಕ್ತ ಸಂಬಂಧಿಗಳ ಪ್ರೇಮ ಸಂಬಂಧವನ್ನು ಕಾಯ್ದುಕೊಂಡು ಹೋಗುವಂತಹದು, ಸಾಮಾನ್ಯ ಇಚ್ಛೆಗಳನ್ನು ತೃಪ್ತ ಮಾಡಿಕೊಳ್ಳುವುದಕ್ಕೆ ಅಡ್ಡಿ ಬರದೇ ಇರುವಂತಹದು, ಜಗತ್ತಿನಲ್ಲಿಯ ಐಶ್ವರ್ಯ ಹಾಗೂ ಸುಖಗಳನ್ನು ಉಳಿಸಿಕೊಂಡು ಭಗವಂತನ ದರ್ಶನ ಮಾಡಿಸುವಂತಹದು, ಯಾವುದೇ ಸ್ತ್ರೀ ಪುರುಷರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ
ಮಾಡಲು ಬರುವಂತಹದು ಮನಸ್ಸಿನ ಯಾವುದೇ ಅವಸ್ಥೆಯಲ್ಲಿ ಆಚರಿಸಲು ಬರುವಂತಹದು ನಿಶ್ಚಿತವಾಗಿ ಫಲವನ್ನು ಕೊಡುವಂತಹದು ಯಾವುದೇ ತರಹದ ಅಪಘಾತವಿಲ್ಲದೆ ಇರುವಂತಹ ಶ್ರುತಿ ಶಾಸ್ತ್ರ ಮತ್ತು ಮಹಾನ್ ಸಾಧು ಸಂತರಿಗೆ ಮಾನ್ಯವಾದ ಭಗವಂತನ ಪ್ರಾಪ್ತಿಯ ಉಪಾಯವು ಇರಬೇಕಾಗುತ್ತದೆ. ಈ ಎಲ್ಲ ಲಕ್ಷಣಗಳು ನಾಮಸಾಧನೆಯಲ್ಲಿ ಪ್ರಕರ್ಷವಾಗಿ ಕಂಡುಬರುತ್ತವೆ. ನಾಮ ತೆಗೆದುಕೊಳ್ಳುವವರಲ್ಲಿ ಶಾರೀರಿಕ ಕಷ್ಟವಿರುವುದಿಲ್ಲ. ನಾಮ ತೆಗೆದುಕೊಳ್ಳುವುದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಕಿಂಚಿತ್ತೂ ಬದಲು ಮಾಡಬೇಕಾಗಿ ಬರುವುದಿಲ್ಲ. ನಾಮದೊಂದಿಗೆ ದುಡ್ಡಿನದಾಗಲಿ ಲೌಕಿಕದ್ದಾಗಲಿ ಎಳ್ಳಷ್ಟೂ ಸಂಬಂಧವಿರುವುದಿಲ್ಲ. ಯಾವ ನಾಮವು ಅತ್ಯಂತ ಶ್ರೀಮಂತನಿಗೋ ಅದೇ ನಾಮ ಅತ್ಯಂತ ಬಡವನಿಗೆ ತೆಗೆದುಕೊಳ್ಳಲು ಬರುತ್ತದೆ. ಜಗತ್ತಿನಲ್ಲಿ ನಾಮದಷ್ಟು ಭೇದರಹಿತವಾದ ವಸ್ತು ಬೇರೊಂದಿಲ್ಲ. ಪ್ರಪಂಚದಲ್ಲಿಯ ನಿಕಟ ಸಂಬಂಧಗಳು ದೇಹದ ಮಟ್ಟಿಗೆ ಮರ್ಯಾದಿತವಾಗಿರುವುದರಿಂದ ಅವು ನಾಮಕ್ಕೆ ಅಡ್ಡ ಬರಲಾರು. ತಿನ್ನುವ ಉಣ್ಣುವ ಅರಿವೆ ಅಂಚಡಿಗಳ ಒಡವೆ ತೊಡವೆಗಳ ವಿಷಯದಲ್ಲಿ ಸಾಮಾನ್ಯ ಜನರ ಯಾವ ಇಚ್ಛೆಗಳು ನೀತಿ ಧರ್ಮವನ್ನು ಅನುಸರಿಸಿಕೊಂಡಿರುವವೋ ಅವುಗಳನ್ನು ತೃಪ್ತಿಪಡಿಸಿಕೊಳ್ಳುವಲ್ಲಿ ನಾಮವೂ ಅಡ್ಡ ಬರಲಾರದು. ಅಲ್ಲದೆ ನಾಮದ ಸತ್ಯೆಯಿಂದ ಅವು ತಾನಾಗಿಯೇ ಕ್ಷೀಣವಾಗುತ್ತಾ ಹೋಗುತ್ತವೆ. ಒಬ್ಬ ನಾಮ ಸಾಧಕನು ಐಶ್ವರ್ಯದಲ್ಲಿರಬಹುದು, ಮತ್ತೊಬ್ಬನು ದಾರಿದ್ರ್ಯದಲ್ಲಿರಬಹುದು. ಶ್ರೀಮಂತನಿಗೆ ತನ್ನ ಐಶ್ವರ್ಯದ ಅಭಿಮಾನ ಉಳಿಯುವುದಿಲ್ಲ, ಅದರಂತೆ ಬಡವನಿಗೆ ದಾರಿದ್ರ್ಯದ ದುಃಖ ಉಳಿಯುವುದಿಲ್ಲ. ದೇಹದ ಪ್ರಾರಬ್ಧದಿಂದಲೇ ತಾವು ಶ್ರೀಮಂತಿಕೆಯನ್ನು ಹಾಗೂ ಬಡತನವನ್ನು ಅನುಭವಿಸುತ್ತಿರುವೆವೆಂದು ಅವರಿಬ್ಬರು ತಮ್ಮ ಮನಸ್ಸಿನಲ್ಲಿ ತಿಳಿದುಕೊಂಡೇ ವ್ಯವಹರಿಸುತ್ತಾರೆ. ಸರ್ವ ಸ್ತ್ರೀ ಪುರುಷರಿಗೆ ಸರ್ವ ಸ್ಥಳದಲ್ಲಿ ಸರ್ವ ಪ್ರಕಾರದ ಪರಿಸ್ಥಿತಿಯಲ್ಲಿ ಅವಿರೋಧವಾಗಿ ನಾಮಸಾಧನೆಯನ್ನು ಮಾಡಲು ಬರುತ್ತದೆ. ಪರಿಸ್ಥಿತಿಯ ಸಂಬಂಧವು ದೇಹದ ಮಟ್ಟಿಗೆ ಇರುವುದರಿಂದ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಮನಸ್ಸನ್ನು ನಾಮದಲ್ಲಿ ತೊಡಗಿಸಲು ಬರುತ್ತದೆ. ಮನಸ್ಸಿನ ಎಲ್ಲ ಅವಸ್ಥೆಗಳಲ್ಲಿ ಗಾಢ ನಿದ್ರೆಯಲ್ಲಿ ಮೂರ್ಛಾವಸ್ಥೆಯಲ್ಲಿ ಹಾಗೂ ಸಮಾಧಿಯಲ್ಲಿಯೂ ಕೂಡ ನಾಮಸ್ಮರಣೆ ಆಗಲು ಶಕ್ಯವಿದೆ. ನಾಮ ಹಾಗೂ ನಾಮಿಯಲ್ಲಿ ಅಂದರೆ ಓಂಕಾರ ಸ್ವರೂಪವಾದ ಭಗವಂತ ಇವುಗಳಲ್ಲಿ ಅಭೇದವಿರುತ್ತದೆ. ಅಂದರೆ ನಾಮ ನಡೆಯುವಲ್ಲಿ ಭಗವಂತನಿಗೆ ಇರಲೇಬೇಕಾಗುತ್ತದೆ. ಇಷ್ಟೇ ಅಲ್ಲದೆ ಎಲ್ಲಿ ನಾಮೋ ಅಲ್ಲಿ ಭಗವಂತ, ಹಾಗೂ ಎಲ್ಲಿ ಭಗವಂತನೋ ಅಲ್ಲಿ ಭಕ್ತ ಅಥವಾ ಸಂತ. ಈ ರೀತಿಯಾದ ಅವಿಭಾಜ್ಯ ತ್ರಿವೇಣಿ ಸಂಗಮವು ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ನಾಮದಷ್ಟು ನಿಶ್ಚಿತವಾಗಿ ಫಲ ಕೊಡುವ ಬೇರೆ ಸಾಧನೆ ಇಲ್ಲ. ವ್ಯಾವಹಾರಿಕ ಪರಿಸ್ಥಿತಿಯೊಂದಿಗೆ ನಾಮದ ವಿಶೇಷ ಸಂಬಂಧ ಇಲ್ಲದೇ ಇರುವುದರಿಂದ ನಾಮ ತೆಗೆದುಕೊಳ್ಳುವಾಗ ಪ್ರಪಂಚವು ತನ್ನ ಮಾರ್ಗದಿಂದ ನಡೆದಿರುತ್ತದೆ. ಆದ್ದರಿಂದ ನಾಮ ಸಾಧನೆಯಲ್ಲಿ ಯಾವುದೇ ತರಹದ ಅಪಾಯದ ಪ್ರಶ್ನೆ ಉಳಿಯುವುದಿಲ್ಲ. ಅಲ್ಲದೆ ಅನ್ಯ ಸಾಧನೆಗಳಲ್ಲಿ ಪ್ರಗತಿಯು ಶೀಘ್ರವಾಗಿ ಆದಂತೆ ಅನಿಸುತ್ತದೇನೋ ನಿಜ, ಆದರೆ ತಿರುಗಿ ಜಾರಿ ಬೀಳುವ ಭಯವು ಕೂಡ ಕೊನೆಯವರೆಗೆ ಉಳಿಯುತ್ತದೆ ಎಂಬುದು ಅಷ್ಟೇ ಸತ್ಯ. ನಾಮ ಸಾಧನೆಯಲ್ಲಿ ಪ್ರಗತಿಯು ನಿಧಾನವಾಗಿ ಆಗುವುದರಿಂದ ಸಾಧಕನ ಮನಸ್ಸು ಅತ್ಯಂತ ಮೂಲದಿಂದ ಹಾಗೂ ಎಲ್ಲ ಕಡೆಯಿಂದ ಸುಧಾರಿಸುತ್ತದೆ. ಅಲ್ಲದೆ ಎಷ್ಟು ಪ್ರಮಾಣದಲ್ಲಿ ಸುಧಾರಿಸುತ್ತದೆಯೋ ಅಷ್ಟು ಪ್ರಮಾಣದಲ್ಲಿ ಅದು ಕೊನೆಯವರೆಗೂ ಸುಧಾರಿಸಿದಂತೆ. ಪರಮಾತ್ಮನು ಸಗುಣದಲ್ಲಿ ಬಂದಂದಿನಿಂದ, ಅಂದರೆ ಪ್ರಣವ ರೂಪದಿಂದ ಪ್ರಕಟವಾದಂದಿನಿಂದ ನಾಮ ಸಾಧನೆ ಪ್ರಾರಂಭವಾಯಿತು. ಶ್ರುತಿಗಳಿಗೆ, ಸರ್ವಶಾಸ್ತ್ರಗಳಿಗೆ, ಸರ್ವ ಪುರಾಣಗಳಿಗೆ ಹಾಗೂ ಸರ್ವ ಮಹಾನ್ ಆತ್ಮಜ್ಞಾನಿ ಸಾಧು ಸಂತರಿಗೆ ನಾಮ ಸಾಧನೆಯು ಮಾನ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ಸತ್ಪುರುಷನು ಸಾಧನೆಯಲ್ಲಿ ಪಕ್ವನಾಗಿರುವನೋ ಅಥವಾ ಇಲ್ಲವೋ ಎಂಬುದನ್ನು ನಿಶ್ಚಯಪಡಿಸುವುದಕ್ಕಾಗಿ ಅವನು ನಾಮಸ್ಮರಣೆಯ ವಿಷಯದಲ್ಲಿ ಏನು ಹೇಳುತ್ತಾನೆ ಎಂಬುವುದೇ ನಿಶ್ಚಿತ ಉಪಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಲ್ಲಿ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರಲ್ಲಿ ಅನನ್ಯ ಭಾವದಿಂದ ಪ್ರಾರ್ಥಿಸುವುದೇನೆಂದರೆ ಅವರು ನಮಗೂ ನಿಮಗೂ ಅರ್ಥಾತ್ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಸರ್ವ ಸದ್ಭಕ್ತರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನೆತ್ತು ಅನುಗ್ರಹಿಸಲಿ, ಮತ್ತು ಮುಖ್ಯವಾಗಿ ನಮಗೆ ನಿಮಗೆ ಎಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ಅನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ
ಉಪಾಸನೆಲಾ ದೃತಾಲವಾವೆ ಗುರುದೇವ ಸಂತಾಸಿ ಸದಾಲವಾವೆ ಸತ್ಕರ್ಮಯೋಗೇ ವಯಘಾಲವಾವೆ ಸರ್ವಾಮುಖೀ ಮಂಗಲ ಬೋಲವಾವೆ।